ಗಂಗಾವತಿಯ ಕೊಪ್ಪಳ ರಸ್ತೆಯಲ್ಲಿರುವ ಶ್ಯಾಮಲ ಎಜುಕೇಷನ್ ಟ್ರಸ್ಟ್ನ ಅಕ್ಷರ ಶ್ರೀ ವೆಂಕಟೇಶ್ವರ ಪಿಯು ಕಾಲೇಜಿನ ಸಂಸ್ಥೆಯ ಅಧ್ಯಕ್ಷರಾದ ರವಿಚೈತನ್ಯ ರೆಡ್ಡಿ ಮತ್ತು ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರುಗಳಾದ ಸುರೇಂದ್ರ ರೆಡ್ಡಿ ಕೊಂಡವೇಟೆ ಗಾಂಧಿ ವಿನೋದ್ ರವರಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ರವಿಚೈತನ್ಯ ರೆಡ್ಡಿ ಅವರು ಮಾತನಾಡಿ 2020-21ನೇ ಸಾಲಿನ ದ್ವಿತೀಯ ಪಿಯುಸಿ ಪಿಸಿಎಂಬಿ ಪಿಸಿಎಂಸಿಎಸ್ ವಿಜ್ಞಾನ ವಿಭಾಗಕ್ಕೆ 50 ಜನ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಕೊಡಲಾಗುವುದು ಎಂದು ತಿಳಿಸಿದರು. ಕೊರೋನಾ ಸಮಯದಲ್ಲಿ ವಿದ್ಯಾರ್ಥಿಗಳು ಪಿಯುಸಿ ದ್ವಿತೀಯ ವರ್ಷಕ್ಕೆ ಫೀಸ್ ಕಟ್ಟಲು ಸಂಕಷ್ಟಪಡುತ್ತಿರುವುದನ್ನು ಮನಗೊಂಡ ಶ್ರೀ ವೆಂಕಟೇಶ್ವರ ಪಿಯು ಕಾಲೇಜಿನ ಆಡಳಿತ ಮಂಡಳಿಯವರು ಎಸ್ಎಲ್ಸಿಯಲ್ಲಿ ಶೇಕಡ 80ರಷ್ಟು ಅಂಕ ಗಳಿಸಿದ 50 ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಪ್ರೆಸ್ ಮೀಟ್ ಕರೆಯ ಉದ್ದೇಶ ಒಂದೇ, ಏನಂದ್ರೆ ಈ ವರ್ಷ 2021-22 ಸಾಲಿನ ದ್ವಿತೀಯ ಪಿಯುಸಿ ಹುಡುಗರಿಗೆ ಹುಡುಗಿರಿಗೆ ನಾವು 50 ಜನ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆ ಕೊಡೋದು ರೀಸನ್ ಏನಂದ್ರೆ ಕೊರೋನಾ ಬಂದು ಹೋದ ವರ್ಷ ಎಷ್ಟೋ ಜನ ಪೇರೆಂಟ್ಸ್ ಯಾವುದೋ ಶಾಲೆಗೆ ಯಾವುದೋ ಕಾಲೇಜ್ಗೆ ಹಚ್ಚಿದ್ದಾರೆ, ಅವರು ಆ ಫೀಸ್ ಸ್ಟ್ರಕ್ಚರು ಅದೇನೋ ಮಾತಾಡ್ಕೊಂಡಿದ್ದಾರೆ ಹಚ್ಚಿದ್ದಾರೆ. ಈಗ ಏನಾಗಿದೆ ಅಂದರೆ ಅವ್ರಿಗೆ ಎರಡನೇದೇ ಬಂದು ತುಂಬ ಎಫೆಕ್ಟ್ ಆಗಿದೆ ಎಷ್ಟೋ ಜನ ಪೇರೆಂಟ್ಸ್ಗೆ. ಅದು ಆ ಫೀಸ್ ಎರಡನೇ ಸೆಕೆಂಡ್ ಪಿ ಯು ಸಿ ಫೀಸ್ ಕಟ್ಟೋಕ್ಕಾಗೋದು. ಆ ದೃಷ್ಟಿಯಿಂದ ನಮ್ಮ ಕಡೆಯಿಂದ ಈ ವೆಂಕಟೇಶ್ವರ ಪಿ ಯು ಕಾಲೇಜ್ ನಮ್ಮ ಆಡಳಿತ ಮಂಡಳಿ ಕಡೆಯಿಂದ 50 ಜನ ಹುಡುಗರಿಗೆ ಕೊಪ್ಪಳ ಡಿಸ್ಟಿಕ್ ವಿದ್ಯಾರ್ಥಿಗಳಿಗೆ ಅವರಿಗೆ ಫ್ರೀ ಕೊಡೋಣ ಅನ್ನೋದೊಂದು ಒಂದು ಡಿಸಿಷನ್ ಮಾಡಿ ಈ ಪ್ರೆಸ್ ಮೀಟ್ ಕರೆದ. ಇದು ಓನ್ಲಿ ಫಾರ್ PCMB ಮತ್ತೆ PCMCS ಸೈನ್ಸ್ ವಿಭಾಗಕ್ಕೆ PCMB PCMB ಮತ್ತೆ PCMBCS PCMCS ಓನ್ಲಿ ಸೈನ್ಸ್ ಓನ್ಲಿ ಸೈನ್ಸ್ ಸರ್. ಕೊಪ್ಪಳ ಜಿಲ್ಲೆ ಇಡೀ ನಮ್ಮ ಜಿಲ್ಲೆ ಸರ್ ಈ ವರ್ಷ ಅಂದ್ರೆ 21 ಫಸ್ಟ್ ಪಿ ಯು ಸಿ ಮುಗಿದೋಗಿದೆ, ಸೆಕೆಂಡ್ ಪಿ ಯು ಸಿಗೆ ಈಗ ಬರೋರು ಅಂದ್ರೆ 2021-22 ಸಾಲ ದ್ವಿತೀಯ ಪಿ ಯು ಸಿ. ಯಾಕಂದ್ರೆ ಫಸ್ಟ್ ಇಯರ್ ಮುಗಿದೋಗಿದೆ ಅವರು, ಈಗ ಅವ್ರು ಆಲ್ರೆಡಿ ಫೀಸ್ ಏನೇನು ಕಟ್ಟಿದ್ದಾರೆ. ಯಾಕಂದ್ರೆ ನನ್ನ ಹತ್ರ ತುಂಬ ಜನ ಪೇರೆಂಟ್ಸ್ ಬಂದು ಸರ್ ನಾನು ಫೀಸ್ ಕಟ್ಟಕ್ಕೆ ಆಗೋದು ನನ್ನ ಕೈಯಲ್ಲಿ ಆಗಲ್ಲ, ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಎಷ್ಟೋ ಜನ ಸರ್ ಎಷ್ಟೋ ಜನ ಮಾರ್ಗದ ರೂಪದಿಂದ ಕಿಟ್ಗಳು ಅಂತ ಹೇಳಿ ಅದಿದು ಕೊಟ್ಟಿದ್ದಾರೆ. ಇವತ್ತು ನಮ್ದು ಎಜುಕೇಷನ್ ಮಿನಿಸ್ಟರ್ ಇದೆ, ನಾವು ನಂಗೆ ಕಿಟ್ ಕೊಡೋಕ್ಕಾಗಲ್ಲ ಬಟ್ ನಾನು ಎಜುಕೇಷನ್ ಕೊಡ್ಬೋದು. ನನ್ನ ಹತ್ರ ಲೆಕ್ಚರರ್ಸ್ ಅದಾರೆ, ಅವರು ನಾನು ಸಂಬಳ ಕೊಡಲೇಬೇಕು. 100 ಜನದಲ್ಲಿ ಇನ್ನೊಂದು 50 ಜನ ಜಾಸ್ತಿ ಆದ್ರೆ ನನಗೆ ಏನು ಡಿಫ್ರೆನ್ಸ್ ಮಾಡಿಲ್ಲ ಸರ್. ಮಾನದಂಡ ಏನಿದೆ ಸರ್, ನೀವು ಈಗ 50 ಜನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಸರ್ ರೂಲ್ಸ್, ಅದು ರೂಲ್ಸ್ ಹೇಳ್ತಾ ಇದ್ದೀನಿ. ಮಿನಿಮಮ್ 10th ಸ್ಟ್ಯಾಂಡರ್ಡ್ 10th ಕ್ಲಾಸಲ್ಲಿ ಅವ್ರಿಗೆ 80% ಜ್ಞಾನ ಇದ್ದರೆ ಸಾಕು. ಬೇರೆ ಕಡೆ ಹೆಂಗಿದೆ ಅಂದರೆ 90+ 95 ಬಂದ್ರೆ ಫ್ರೀ ಸೀಟ್ ಅಂತಿದೆ, ನಾವು ಅದನ್ನ ಇಟ್ಟಿಲ್ಲ. 80% ಅಬೋವ್ ಇದ್ರೆ ಮಾತ್ರ ನಾನು 100% ಫ್ರೀ ಸೀಟ್ ಕೊಡ್ತೀನಿ. ಫಸ್ಟ್ ಇಯರ್ ನೋಡೋದು ಇಲ್ಲ, ಫಸ್ಟ್ ಇಯರ್ ನೋಡೋದು ಸರ್. ಯಾಕಂದ್ರೆ ಕೊರೋನಾ ಇದೆ, ಆನ್ಲೈನ್ ಕ್ಲಾಸಸ್ ತೊಗೊಂಡಿದ್ದಾರೆ, ಅದರಲ್ಲಿ ಅವ್ರಿಗೆ ಓದೋ ಕಷ್ಟ ಆಗಿರ್ಬೋದು ಅರ್ಥ ಆಗಿರ್ಬೋದು ಅದನ್ನ ನಾನು ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ಪ್ಯೂರ್ಲಿ ಆನ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಮೇಲೆ ನಾವು ಬೇಸಿಸ್ ಮಾಡ್ತೀವಿ. ಓನ್ಲಿ ಕಾಲೇಜ್ ಫೀಸ್ ಮಾತ್ರ, ಓನ್ಲಿ ಕಾಲೇಜ್ ಫೀಸ್. ಆರ್ಥಿಕ ಪರಿಸ್ಥಿತಿ ಸರಿ ಸರ್, ಈಗ 80% ಮಾಡಿದ್ರೆ ಬಹಳ ಜನ ಇರ್ತಾರೆ, ಎಲ್ಲರೂ ಫ್ರೀ ಅಂದ್ಕೊಳ್ಳೆ ಬಂದ್ಬಿಡ್ತಾರೆ. ಇದ್ದವರು ಬರ್ತಾರೆ, ಕಟ್ಟಿದ್ದವರು ಬರ್ತಾರೆ, ಅನುಕೂಲ ಇರೋರು ಬರ್ತಾರೆ ಫ್ರೀ ಸರ್. ಈಗ ನಾವು ಅವ್ರ ಆರ್ಥಿಕ ಪರಿಸ್ಥಿತಿ ಫಸ್ಟ್ ನೋಡಿದ್ರೆ ಒಂದು ಅಪಿಯರೆನ್ಸ್ ಮೇಲೆ ಗೊತ್ತಾಗುತ್ತೆ ಅವ್ರು ಏನಿದ್ದಾರೆ ಏನಿಲ್ಲ ಅಂತ. ಆಮೇಲೆ ಈ ಕಡೆ ಭಾಗದಲ್ಲಿ ನಮ್ಗೆ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಇದ್ದವ್ರೆ. ಈಗ ನಮ್ಗೆ ಇದ್ದಿದ್ದಾರೆ ಸರ್, ಹಿಂಗೆ ಬಂದಿದ್ದಾರೆ ಏನಂತ ಕೇಳೋದಿಲ್ಲ. ಅವ್ರು ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿ ಅಂದರೆ ಅವ್ರಿಗೆ ನಾವು ಸ್ವಲ್ಪ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತೀವಿ ಸರ್. ಈಗ ಯಾರು ಇಲ್ಲ ಅಂದ ತಕ್ಷಣ ಆಗುತ್ತೆ ಸರ್, ಹಳ್ಳಿ ಮಂದಿಗೆ ಆಲ್ರೆಡಿ ಗೊತ್ತು ಈ ಗೌರ್ಮೆಂಟ್ ಸ್ಕೂಲಿಗೆ ಮೋಸ್ಟ್ ಆಫ್ ಮುಚ್ಚಿರ್ತಾರೆ. ಈಗ ಒಳ್ಳೆ ಒಂದು ಇಂಥ ಕಾಲೇಜಲ್ಲಿ ಒಂದೊಳ್ಳೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಬರೋದಕ್ಕೆ ಬಡ ಮಕ್ಕಳು ಪ್ರತಿಭಾವಂತರು 80% ಮಾಡಿದ್ದಾರೆ ಅವರು ಕಷ್ಟಪಟ್ಟು ಏನು ಸರ್ ಅವರಿಗೆ ನಾನು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ನೀವು ಫೀಸ್ ಕಟ್ಟಬೇಡ್ರಿ, ನಾವು ಓದಿಸ್ತೀವಿ ಅಂತ ಹೇಳಿ ಸರ್. ಈಗ ಸರ್ ಈಗ ಅದೇ ದೃಷ್ಟಿಯಿಂದ ಈಗ ಯಾಕಂದ್ರೆ ಗೌರ್ಮೆಂಟ್ ಪಾಸ್ ಮಾಡಿ ಅಂತ ಹೇಳಿ ಇದು ಮಾಡಿ, ಅದರಲ್ಲಿ ಪ್ರತಿಭಾವಂತರು ಅಷ್ಟೇ ಮಾರ್ಕ್ಸ್ ಬರ್ತಾ ಇದೆ, ಯಾರು ಸ್ವಲ್ಪ ಡಲ್ ಇದ್ದಾರೆ ಅವ್ರಿಗೂ ಆಲ್ಮೋಸ್ಟ್ ಅದೇ ಮಾರ್ಕ್ಸ್ ರೀಚ್ ಮಾಡ್ತಾ ಇದ್ದಾರೆ.
ಸೊ ಇಲ್ಲಿ ನಮಗೆ ಡಿಫೆನ್ಸ್ ಮಾಡಕ್ಕೆ ಆಗಲ್ಲ ಯಾರು ಯಾವ ಲೆವೆಲ್ ಇದ್ದಾರೆ ಮತ್ತೆ ಅದನ್ನ ಯಾವ ಆಧಾರದ ಮೇಲೆ ನೀವು ಸರಿ ಸರ್ ನಾವು ಇನ್ ಜನರಲ್ ಆಗಿ ತಗೊಂಡ್ರೆ ಫಸ್ಟ್ ಪಿ ಯು ಸಿಗೆ ಇನ್ ಜನರಲ್ ಅಡ್ಮಿಷನ್ಸ್ ಅದರಲ್ಲಿ ಯಾವುದೇ ರೀತಿ ರ್ಯಾಂಕ್ ಇದಿರಲ್ಲ ಏನು ಡಿಸ್ಕೌಂಟ್ಸ್ ಇಲ್ಲ ಏನಿಲ್ಲ ಬಂದವರಿಗೆ ನಮ್ಮದು ಕ್ವಾಲಿಟಿ ಏನು ನಮ್ಮದು ಟೀಚಿಂಗ್ ಸ್ಟಾಫ್ ಏನಿದೆ ಎಲ್ಲ ಡೀಟೇಲ್ಸ್ ತೋರಿಸ್ತೀವಿ ಅವರಾಗಿ ಇಷ್ಟಪಟ್ಟರೆ ಜಾಯ್ನ್ ಆಗ್ಬೋದು ಇಲ್ಲ ಸರ್ ಬೇರೆ ಕಡೆ ಕಮ್ಮಿ ಕೊಡ್ತಾ ಇದ್ರೆ ನಾವು ಅಲ್ಲಿ ಹೋಗ್ತೀವಿ ಅಂದ್ರೆ ಹೋಗ್ಬೋದು ನಮ್ದು ಯಾವುದೇ ರೀತಿ ಇಲ್ಲ ಅವರಿಗೆ ಸರ್ ಈಗ 50% 60% ಬರ್ತಾರೆ ಸರ್ ನಾವು ಫ್ರೀ ಓದಿಸ್ತೀವಿ ಅಂತ ಸೆಕೆಂಡ್ ಪಿ ಯು ಸಿಗೆ ಅವರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ತೀವಿ ಸರ್ ಆ ಎಂಟ್ರೆನ್ಸ್ ಪಾಸ್ ಆಗಬೇಕು ಪಾಸ್ ಆದ್ರೆ ಮಾತ್ರ ನಾವು 100% ಕೊಡ್ತೀವಿ ಅದು ಎಂಟ್ರೆನ್ಸ್ ಎಕ್ಸಾಮ್ ಯಾವ ಬೇಸ್ ಮೇಲೆ ಇರುತ್ತೆ ಅಂದ್ರೆ ಫಸ್ಟ್ ಪಿ ಯು ಸಿ ಸಬ್ಜೆಕ್ಟ್ಸ್ ಮೇಲೆ ಹೌದು ಡಿಫಿಕಲ್ಟ್ ಇರುತ್ತೆ ಅಂದ್ರೆ ವೇರ್ ದೇ ಕ್ಯಾನ್ ರೀಚ್ ಈಗ ಸೆಕೆಂಡ್ ಫಸ್ಟ್ ಪಿ ಯು ಸಿ ಏನ್ ಎಕ್ಸಾಮ್ ಇದ್ದಾರೆ ಅದ್ರಲ್ಲಿ ಅವ್ರು ಚೆನ್ನಾಗಿ ಓದಿದ್ದಾರೆ ಅಂತ ಹೇಳಿ ಅವ್ರಿಗೊಂದು ಭರೋಸೆ ಇತ್ತು ಆ ಎಕ್ಸಾಮ್ ಪಾಸ್ ಆದ್ರೆ 100% ನಾವು ಸೀಟ್ ಕೊಡ್ತೀವಿ ಇದರಲ್ಲಿ ಯಾವುದೇ ರೀತಿ ಇದಿಲ್ಲ ಯಾವ ಇಷ್ಟೇ ಮಾರ್ಕ್ಸ್ ತೆಗಿಬೇಕನ್ನೋದು ಏನಿಲ್ಲ ನಾವು ಕೊಟ್ಟಿರೋ ಎಕ್ಸಾಮ್ ಪಾಸ್ ಆದ್ರೆ ಸಾಕು ಸರ್ ಈಗ ಈಗ ಇವ್ರು ನಾವು ತೊಗೊಳೋ ಹುಡುಗರಿಗೆ ಏನು ಸರ್ ಈಗ ಈಗ ನಾವು ಯಾವ 80% ಅಪ್ಪ ಅಂತ ಹೇಳಿದ್ರಲ್ಲ ಆ ಹುಡುಗರಿಗೆ ಇನ್ ಜನರಲ್ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ ಅಂದ್ರೆ ಸರ್ ನೀವು ಫ್ರೀಯಾಗಿ ಬಂದಿದ್ದೀರಿ ನಾವು ಏನೋ ಇದ್ರ ಅದ್ರ ಏನು ಡಿಫ್ರೆನ್ಸ್ ಇಲ್ಲ ಅವರಿಗೆ ಕೊಡಬೇಕಾದಂತ ಎಜುಕೇಶನ್ ಏನು ಕೊಡಬೇಕು ಫುಲ್ ಫ್ಲೆಶ್ 100% ಕೊಡ್ತೀವಿ ಅಂಡ್ ಎಲ್ಲರೂ 80% ಅಪ್ಪ ಇದ್ರೆ ಅಂದ್ರೆ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅವರದ್ದು ಒಂದು ಇಂಟ್ರೆಸ್ಟ್ ಇರುತ್ತೆ ನಾನು ಫ್ರೀಯಾಗಿ ಓದ್ತಾ ಇದ್ದೀನಿ ಅನ್ನೋ ಒಂದು ಇಂಟ್ರೆಸ್ಟ್ ಒಂದು ಸೆಕೆಂಡ್ ನಾವೊಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಓದ್ತಾ ಇದ್ದೀವಿ ಒಳ್ಳೆ ಲೆಕ್ಚರ್ಸ್ ಇದ್ದಾರೆ ಅವ್ರನ್ನೆಲ್ಲ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಒಂದು ಅವ್ರನ್ನ ಛಲ ಬಂದು ಚೆನ್ನಾಗಿ ಓದಿಸ್ತಾರೆ ನೀಟ್ ಸರ್ ಇದರಲ್ಲಿ ನೀಟ್ ಮತ್ತೆ JEE CET ಈ ಕೋಚಿಂಗು ನಾವು ಫ್ರೀಯಾಗಿ ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಹುಡುಗರು ಈ ನಮ್ಮ ಜೊತೆ ಯಾರು ಜಾಯ್ನ್ ಆಗ್ತಾರೋ ಅವ್ರಿಗೆ ಇದೆಲ್ಲ ಫ್ರೀ ಸರ್ ನೀಟ್ ನೀಟ್ JEE JEE IIT ಮತ್ತೆ CET ಅಲ್ಲಿ ಕಾಂಪಿಟೇಟಿವ್ ಮತ್ತೆ ಬೇರೆ ಅದರ್ ಸಿವಿಲ್ ಕಾಂಪಿಟೇಟಿವ್ ಏನಾದರೂ ಸರ್ ಸಿವಿಲ್ ಕಾಂಪಿಟೇಟಿವ್ ಇಲ್ಲ ಸರ್ ಸದ್ಯ ಯಾಕಂದ್ರೆ ಅವರು ಸೈನ್ಸ್ ಟೀಮ್ ಅಲ್ಲಿ ಇದ್ದಾರೆ ಸೊ ಅವರು ಮೇಜರ್ ಆಗಿ ಇಂಜಿನಿಯರಿಂಗ್ ಆದ್ರೂ ಹೋಗ್ಬೋದು ಇಲ್ಲಾಂದ್ರೆ ಮೆಡಿಕಲ್ ಆದ್ರೂ ಹೋಗ್ಬೋದು ಇವೆರಡು ಸ್ಟ್ರೀಮ್ ಅಲ್ಲಿ ಅವ್ರಿಗೆ ಯಾವ ರೀತಿ ಪ್ರೋತ್ಸಾಹ ಬೇಕು ನಮ್ಮ ಕೆಲಸ ನಾವು ಮಾಡ್ತೀವಿ ಇವಾಗ ನಾವು ಈ ಸಂಸ್ಥೆಯನ್ನು ನಮ್ಮ ಅಕ್ಷರ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ತಗೊಂಡಿದ್ದಾರೆ ಮತ್ತೆ ನಾವು ಕೈ ಮುಗಿಸಿದ್ವಿ ನಾವು ಫ್ಯಾಕಲ್ಟೀಸ್ ಅಂದ್ರೆ ನಾವು ಪ್ರಾಚಾರ್ಯರು ಇದಕ್ಕಿಂತ ಮೊದಲು ಭಾರತದ ಹಲವಾರು ಕಾರ್ಪೊರೇಟ್ ಬ್ರ್ಯಾಂಡ್ ಕಾಲೇಜಸ್ ಅಂತ ನಾವು ಏನು ಕರೆಯಬಹುದು ಅಂದ್ರೆ ನೀಟ್ ಆಯ್ತು JEE ಆಯ್ತು ಎಲ್ಲಿ ರಿಸಲ್ಟ್ ಚೆನ್ನಾಗಿ ಬರುತ್ತೋ ಅಲ್ಲಿ ನಾವು ಕೆಲಸ ಮಾಡಿ ಉತ್ತೀರ್ಣ ಪಡಿಸಿದ್ರು ಸ್ಪೆಷಲಿ ನೀಟ್ ಮತ್ತೆ JEE ವಿಭಾಗ ಸೊ ಇವಾಗ ನಾವಿಲ್ಲ ಮೂಲ ಉದ್ದೇಶ ಬಹಳಷ್ಟು ಪಾಲಕರಲ್ಲಿ ತುಂಬಾ ಗೊಂದಲವಿದೆ ಏನಂತ ಈಗ ಮಕ್ಕಳಿಗೆ 10ನೇ ಕ್ಲಾಸ್ ಆದ್ಮೇಲೆ ಪಿ ಯು ಸಿ ಅನ್ನೋದು ಲೈಫ್ ಡಿಸೈಡಿಂಗ್ ಹೀಗಿರುವಾಗ ಅವ್ರನ್ನ ಎಲ್ಲಿ ಯಾವ ಕಾಲೇಜಲ್ಲಿ ಜಾಯಿನ್ ಮಾಡಿಸ್ಬೇಕು ಯಾಕೆ ಜಾಯಿನ್ ಮಾಡಿಸ್ಬೇಕು ಹಲವಾರು ಗೊಂದಲಗಳು ಇದಕ್ಕೆ ಉತ್ತರಗಳು ಏನು ಬರ್ತಾವೆ ಅಂದರೆ ನಮ್ಮ ಬಂಧುಗಳು ಅಲ್ಲಿ ಓದಿದ್ದಾರೆ ಬಟ್ ಎಕ್ಸಾಕ್ಟ್ಲಿ ಯಾಕೆ ಒಂದು ವಿದ್ಯಾರ್ಥಿಗಳನ್ನು ಪಿ ಯು ಸಿ ವಿಭಾಗದಲ್ಲಿ ಕಾಲ ಬದಲಾಗಿದೆ ಒಂದು ಕಾಲದಲ್ಲಿ 10 ವರ್ಷದಿಂದ ಬರೀ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಬೋರ್ಡ್ ಎಕ್ಸಾಮ್ ಅಂಕಗಳಿಂದ ಅವರ ಮುಂದಿನ ವಿಭಾಗದಲ್ಲಿ ಯಾವ ಕೋರ್ಸ್ ಆಯಿತು ಆಯ್ಕೆ ವಿಚಾರವಾಗಿದೆ ಬಟ್ ಇವಾಗ ಕಾಲ ಬದಲಾಗಿದೆ ಸೊ ಮೂಲವಾಗಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಕಟ್ ಆಫ್ ಯಾಕಂದ್ರೆ ನೀಟ್ ಆಯಿತು JEE ಆಯಿತು ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಸೀಟ್ಸಲ್ಲಿ ಲಿಮಿಟೆಡ್ ಸೀಟ್ಸ್ ಇದೆ ನಾವೆಲ್ಲ ಆಲ್ರೆಡಿ ಆ ಫೀಲ್ಡಲ್ಲಿ ಇದ್ದೀವಿ ಸೊ ಇನ್ನೊಂದು ಹೊಸದಾಗಿ ಹೊಸ ವಿಚಾರ ಏನಂದ್ರೆ ಈ ಎಲ್ಲ ಕಾಲೇಜ್ಗಳಲ್ಲಿ ಬನ್ನಿ ಕ್ವಾಲಿಫೈ ಆಗ್ತಾರೆ ಅಂತಾರೆ ಪ್ರಪ್ರಥಮವಾಗಿ ನಾವು ಹೇಳೋದಿಷ್ಟೇ ನಿಮ್ಮ ಹತ್ರ ನೀಟ್ ಕ್ವಾಲಿಫೈ ಫ್ರೀ MBBS ಸೀಟ್ ಕ್ವಾಲಿಫೈ ಮಾಡೋಕೆ ಇಂಟ್ರೆಸ್ಟ್ ಇದ್ರೆ ಫಸ್ಟ್ ಟೈಮ್ N50 ಪ್ರೋಗ್ರಾಮ್ ಗಂಗಾವತಿಯಲ್ಲಿ ನಾವು ಮಾಡ್ತಿದ್ದೀವಿ ಈ N50 ಪ್ರೋಗ್ರಾಮ್ ಏನಂದ್ರೆ ಕೇವಲ 50 ಜನಕ್ಕೆ ನಾವು ಆಯ್ಕೆ ಮಾಡಿ ಅವರಿಗೆ ನೀಟ್ ಕೋಚಿಂಗ್ ಅನ್ನು ಕೊಡ್ತೀವಿ ಸೊ ಇದ್ರೊಳಗೆ ವಿಶೇಷ ಏನಂದ್ರೆ 50 ಜನದಲ್ಲಿ ಯಾರಾದರೂ ನೀಟ್ ಫ್ರೀ MBBS ಸೀಟ್ ನೀಟ್ ಎಕ್ಸಾಮ್ ಆದ್ಮೇಲೆ ಬರ್ಲಿಕ್ಕೆ ಅವರಿಗೆ ಫೀಸ್ ಅನ್ನು ವಾಪಸ್ ಮಾಡ್ತೀವಿ ಶೋರ್ ಶಾರ್ಟ್ ನೀಟ್ ಪ್ರೋಗ್ರಾಮ್ ಅಂತ ಕರಿತೀವಿ ಈ ತರಹ ಪ್ರೋಗ್ರಾಮ್ ಆಗಲಿ ಎಲ್ಲೂ ಇಲ್ಲ ಇದಕ್ಕೆ ಹೇಳಕ್ಕೆ ನಮ್ದು ಮೂಲ ಬಲ ಏನಂದ್ರೆ ಕಾನ್ಫಿಡೆನ್ಸ್ ಏನಂದ್ರೆ ಹುಡುಗರಲ್ಲಿ ನಾವು ಗಂಗಾವತಿ ದಾಟಿ ಹೋಗಬೇಕು ನೀಟ್ ಕ್ವಾಲಿಫೈ ಆಗಬೇಕು ಅಂದ್ರೆ ಇಲ್ಲಿ
ನಮಗೆ ರಿಸೋರ್ಸಸ್ ಇರಲ್ಲ ಫ್ಯಾಕಲ್ಟಿ ಇರಲ್ಲ ಅನ್ನೋ ವಿಚಾರಗಳಲ್ಲಿ ಇನ್ನ ಪಾಲಕರಾಯಿತು ವಿದ್ಯಾರ್ಥಿಗಳಾಗಿ ಇದ್ದಾರೆ ಅವರ ವಿಚಾರ ಧೋರಣೆಯನ್ನು ಬದಲಾಯಿಸಲು ನಾವು ಈ ವರ್ಷ ಈ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಆದರೆ ಎಂ 50 ಅಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಆ ಫೀಸ್ ಕಟ್ಟಿವಂದ್ರೂ ಎಲ್ಲರನ್ನೂ ತಗೊಳ್ಳಲ್ಲ ಅದಕ್ಕೆ ಯಾರು ಸೂಕ್ತರು ಅನ್ನೋದು ನಮ್ಮ ಆಯ್ಕೆ ಅವರ ಅಕಾಡೆಮಿಕ್ಸ್ ಅವರ ಓದಿನ ಜ್ಞಾನದ ಮೇಲೆ ನಾವು ತಗೊಳ್ತೀವಿ ಸೊ ಅದನ್ನ ತಗೊಂಡು ಫ್ರೀ ಆಗಿ ಚಾಲೆಂಜ್ ನಿಮ್ಮಲ್ಲಿ ನೀಟ್ ತಗಿತೀನಿ ಎಂಬ ಬಲವಾದ ವಿಶ್ವಾಸ ಇದ್ರೆ ಅದಕ್ಕೆ ಏನು ಬೇಕು ಟೀಚಿಂಗ್ ಕಾನ್ಸೆಪ್ಚುವಲ್ ಟೀಚಿಂಗ್ ಅದು ನಾವು ಕೊಡೋ ತಯಾರಾಗಿದೆ ಇನ್ನೊಂದು ಫಸ್ಟ್ ಪಿ ಯು ಸಿ ಅಡ್ಮಿಷನ್ಸ್ ಯಾರಾದರೂ ಬರಬೇಕಾದ್ರೆ ನಮ್ಮ ಕ್ಲಾಸಸ್ ನ ಕೇಳಿ ಜಾಯ್ನ್ ಆಗ್ಬೋದು ಕನ್ಫ್ಯೂಷನ್ಸ್ ಇದ್ರೆ ಅವ್ರು ಕೇಳೋ ಬರುವಾಗ ಯಾರಾದರೂ ಪಿ ಯು ಸಿ ಸೆಕೆಂಡ್ ಇಯರ್ ಇದ್ದು ಬರಬಹುದು ಅವ್ರ ಜೊತೆ ಕ್ಲಾಸಸ್ ಅನ್ನು ಕೇಳಿ ಆಮೇಲೆ ಅಡ್ಮಿಷನ್ ಆಗಿ ಸೊ ಇದು ಈ ಭಾಗದ ಕಾಲೇಜ್ಗಳಲ್ಲಿ ನಾವು ಹೇಳಿದ ಎನ್ 50 ಪ್ರೋಗ್ರಾಮ್ ಆಯಿತು ಕ್ಲಾಸ್ ಕೇಳಿ ಅಡ್ಮಿಷನ್ ಆಗಿ ಆಯಿತು ಇವೆಲ್ಲ ಹೊಸ ಬದಲಾವಣೆಗಳು